ನವೆಂಬರ್ 16ರಂದು ನೈಟ್ ಡ್ಯೂಟಿ ಮಾಡ್ತಿದ್ದ ನಮ್ಮ ಶಂಕರಾಪುರ ನಿರೀಕ್ಷಕರಾದ ಉದಯ ರವಿರವರಿಗೆ ಪಬ್ಲಿಕ್ನಿಂದ ಮಾಹಿತಿ ಬರ್ತದೆ, ಓರ್ವ 13 ವರ್ಷದ ಮಗು ಅನ್ನ ಅಂದರೆ ಯಾವುದೇ ಒಂದು ಗಾರ್ಡಿಯನ್ ಇಲ್ಲದೆ ಅಥವಾ ಪೇರೆಂಟ್ಸ್ ಇಲ್ಲದೆ ಶಂಕರ್ಪುರದ ಠಾಣಾ ವ್ಯಾಪ್ತಿನಲ್ಲಿ ತಿರುಗಾಡ್ತಾ ಇದೆ ಅಂತ ಕತ್ತಲದಲ್ಲಿದ್ದ ನಿರೀಕ್ಷಕರೇ ಖುದ್ದಾಗಿ ಅದನ್ನು ವಿಚಾರಣೆ ಮಾಡಿ ಆ ಮಗುನ ರಕ್ಷಿಸಿ ಮಕ್ಕಳ ಬಾಲ ರಕ್ಷಣಾ ಕೇಂದ್ರ ಅವರ ಬಾಲ ಮಂದಿರಕ್ಕೆ ಒಪ್ಪಿಸಿರ್ತಾರೆ. ತದನಂತರ ಆ ಮಗುವಿನ ಪಾಲಕರನ್ನ ಪೋಷಕರನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿ ಆ ಮಗು ಪೋಷಕರಿಗೆ ಸಂಪರ್ಕ ಮಾಡಿಕೊಂಡು ವಾಪಸ್ ಕಳಿಸೋ ಒಂದು ಕ್ರಮ ಮಾಡಿರ್ತಾರೆ. ಇದು ನಮ್ಮ ನಿರೀಕ್ಷಕರು ಮಾಡಿದ್ದಾರೆ, ಅದನ್ನು ನಾವು ಶ್ಲಾಘಿಸ್ತೀವಿ ಹಾಗೂ ಪ್ರಶಂಸಿಸ್ತೀವಿ. ಸರ್, ಇದು ಆ ಮಗು ಯಾವ ಒಂದು ಕಾರಣಕ್ಕಾಗಿ ಮನೆ ಬಿಟ್ಟು ಬರ್ತಾ ಇತ್ತು ಅಂತ ಹೇಳಿ ಸರ್, ಅದ್ರ ಬಗ್ಗೆ ಅದು ಇನ್ನೂ ಕ್ಲಿಯರ್ ಆಗಿ ಗೊತ್ತಾಗಿಲ್ಲ. ಬಟ್ ನಮಗೆ ಈವರೆಗೂ ಇರೋ ಪ್ರಾಥಮಿಕ ಮಾಹಿತಿ ಪ್ರಕಾರ ಓದೋದು ಬರೆಯೋದಕ್ಕೆ ಬಗ್ಗೆ ಡಿಸ್ಇಂಟ್ರೆಸ್ಟ್ ಇದ್ದು ಪದೇ ಪದೇ ಓಡೋಗ್ತಿತ್ತು ಅನ್ನೋ ಬಗ್ಗೆ ಮಾಹಿತಿ ಇದೆ. ಮಗು ಮೂಲ ನಗರದ್ದಲ್ಲ, ಅದು ಹೊರವಲಯದಲ್ಲಿರೋ ಗ್ರಾಮೀಣ ಪ್ರದೇಶದ ಮಗುವಾಗಿರ್ತದೆ.